ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತು ನಿಮ್ಮೆಲ್ಲರನ್ನೂ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡ್ತಿರ್ಬೋದು ಯಾವ ರೀತಿ ಇದೆ ಮಾವಿನಕಾಯಿ ಅಂತ ಈ ಸೀಸನಲ್ಲಿ ಮಾವಿನಕಾಯಿ ಅಂದಿದ ತಕ್ಷಣ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ ಸೊ ನಾವು ನಮ್ಮ ಹಳ್ಳಿಗೆ ಹೋದಾಗ ಮಾವಿನಕಾಯಿ ತೋಟಕ್ಕೆ ಹೋಗಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಮಾವಿನಕಾಯಿ ಗಿಡಗಳು ನೋಡಿ ಒಂದೊಂದು ಗಿಡದಲ್ಲಿ ಎಷ್ಟೊಂದು ಮಾವಿನಕಾಯಿ ಬಿಟ್ಟಿತ್ತು ಅಂತ ಬಂದ್ವಿ ಹಾಗೆ ಹೋಗಿ ನೋಡ್ಕೊಂಬಂದ್ಬಿಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರಲ್ವ ಫ್ರೆಂಡ್ಸ್ ಹೇಗಿದೆ ಅಂತ ಮಾವಿನಕಾಯಿ ತೋಟ ಮಾವಿನಕಾಯಿಗಳು ನೋಡ್ತಿದ್ರೆ ನಿಮಗೂ ತಿನ್ನಬೇಕು ಅನ್ನಿಸ್ತಿರುತ್ತೆ ನಾನು ಹಿಂದೆ ಮಾಡಿದಂಥ ವೀಡಿಯೋದಲ್ಲಿ ಹೇಳಿದ್ದೆ ಮಾವಿನಕಾಯಿ ಸಾಗು ಎಲ್ಲ ಮಾಡಿದ್ವಿ ಪೂರಿ ಅದ್ರ ಜೊತೆಗೆಲ್ಲ ಸೊ ಅದನ್ನು ಹೇಗೆ ಮಾಡೋದು ಅಂತ ಈಗ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಒಂದು ಸಲ ನೋಡ್ಕೊಂಬಿಡಿ ಮಾವಿನಕಾಯಿ ಸಾಗು ಹೇಗೆ ಮಾಡೋದು ಅಂತ ಹಾಗೆ ಮಾವಿನಕಾಯಿ ಚಿತ್ರಾನ್ನೂ ಸಹ ಮಾಡಿದ್ದೆ ಎರಡೂ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಬನ್ನಿ ಈಗ ಒಂದೆರಡು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ತೋತಾಪುರಿ ಮಾವಿನಕಾಯಿ ಅಂತೀವಲ್ವ ಅದನ್ನು ಎರಡು ತಗೊಂಡು ಅದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ತುರಿದು ಇಟ್ಕೊಂಡಿದೀನಿ ಇದನ್ನು ಯಾವ ಯಾವುದೇ ರೀತಿಯಾಗಿ ಇಂಡೋ ಅಷ್ಟೇನಿಲ್ಲ ಹಾಗೇ ಹುಳಿ ಹುಳಿಯಾಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಾಗು ಇನ್ ಕೇಸ್ ನೀವು ಮಾಡಿಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ ನೆಕ್ಸ್ಟ್ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಗೆಯೇ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕು ನೋಡ್ತಿದ್ದೀರಲ್ವ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ತುರಿದಿಟ್ಕೊಂಡಿದ್ವಲ್ಲ ಇದರಲ್ಲಿ ಅರ್ಧ ಭಾಗನ ಅಷ್ಟೇ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ತುರಿದಿಟ್ಕೊಂಡಿದ್ದಂತಹ ಮಾವಿನಕಾಯಿನ ಹಾಕ್ಕೊಳ್ತಿದ್ದೀನಿ ನಾನು ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಇದನ್ನು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡಬೇಕು ನೋಡ್ತಿದ್ದೀರಲ್ವ ಇದೇ ರೀತಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದಿಷ್ಟು ಹಾಕ್ಕೊಂಡಿದ್ದು ಆದಮೇಲೆ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂತಹ ಟೊಮೊಟೋನ ಹಾಕ್ಕೊಳ್ಳೋಣ ನೋಡಿ ಅದೂ ಸಹ ಹುಳಿ ಇರುತ್ತೆ ಹಾಗಾಗಿ ಸ್ವಲ್ಪ ಟೊಮೊಟೊನ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಟೊಮೊಟೊನ ಹಾಕ್ಕೊಂಡ್ರೆ ಸಾಕು ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ನೀವು ತಿನ್ನುವಾಗ ಟೊಮೊಟೊ ಎಲ್ಲ ಬಾಯಿಗೆ ಸಿಗಬಾರ್ದು ಆ ರೀತಿ ನೀವು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆ ಹಸಿಟ್ಟಿದೆ ಇದೆ ಅಲ್ವಾ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ನೋಡಿ ತುಂಬ ತಿಕ್ಕಾಗಿ ಬರುತ್ತೆ ಅದಕ್ಕಾಗಿ ನಾವು ಇಲ್ಲಿ ಇದನ್ನು ಉಪಯೋಗಿಸ್ತಿರೋದು ನೋಡಿ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರನ್ನ ಒಂದು ಎರಡು ಬೌಲಷ್ಟು ಹಾಕೊಳ್ಬೇಕಾಗುತ್ತೆ ಬಿಕಾಸ್ ಅದು ತುಂಬ ಗಟ್ಟಿ ಬರ್ತಿರುತ್ತೆ ನಾವು ತಿರುಗಿಸ್ತಾ ಇದ್ದರೆ ನೀವು ಅದನ್ನ ತಳ ಹಂಗೆ ಹಾಗೇ ಬಬಲ್ಸು ಆ ಥರ ಬರ್ದೇ ಇರೋ ಥರ ನೀವು ನೀಟಾಗಿ ಮಿಕ್ಸ್ ಮಾಡಬೇಕು ಅದು ಉಂಡೆ ಏನು ಇಲ್ಲದಂಗೆ ನೀವು ಫಸ್ಟೇ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಬೇಕು ಆಗ ಉಂಡೆ ಏನು ಕಟ್ಟೋದಿಲ್ಲ ಈಗ ಇದಕ್ಕೆ ಒಂದು ಎರಡರಿಂದ ಮೂರು ಬೌಲ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಹತ್ತು ನಿಮಿಷ ಆದರೂ ಇದನ್ನು ಚೆನ್ನಾಗಿ ಕುದಿಸ್ತಾ ತಳ ಅಂಟದೆ ಇರೋ ಥರ ಅದನ್ನು ನೀಟಾಗಿ ಫ್ರೈ ಮಾಡ್ತಾನೇ ಇರಬೇಕು ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಮೆಣಸು ಪೌಡರ್ನ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಹಾಕೋದ್ರಿಂದ ನಮಗೆ ಅದರ ಟೇಸ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ತಿದ್ದೀನಿ ನಿಮಗೆ ಈ ಪೌಡರ್ಸ್ ಹಾಕೋದ್ರಿಂದ ಹುಳಿ ಏನಿರುತ್ತೆ ಮಾವಿನಕಾಯಿ ಅಂದರೆ ತುಂಬ ಹುಳಿ ಇರುತ್ತಲ್ವ ಹಾಗಾಗಿ ಇದೆಲ್ಲ ಹಾಕೋದ್ರಿಂದ ಹುಳಿ ಎಲ್ಲ ಕಡಿಮೆ ಆಗುತ್ತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆ ಮಿಕ್ಕಿದಂತಹ ಅರ್ಧ ಭಾಗ ಏನಿದೆ ಅದನ್ನು ಹೀಗೆ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ ನೀವು ಕೈ ಬಿಡ್ದಂಗೆ ತಳ ಅಂಟದೆ ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೆಕ್ಸ್ಟು ಲಾಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮುಗೀತು ನೋಡ್ತಿರ್ಬೋದು ಅದೇ ಯಾವ ರೀತಿ ತಿಕ್ನೆಸ್ ಬಂದಿದೆ ಅಂತ ನೋಡ್ತಿದ್ದೀರಲ್ವ ನೀವು ಅದನ್ನು ಹತ್ತು ನಿಮಿಷ ಬಿಟ್ಟರೆ ಸಾಕು ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಮ್ಯಾಂಗೋ ಸಾಗು ರೆಡಿ ಆಗೋಯ್ತು ತುಂಬ ಚೆನ್ನಾಗಿತ್ತು ಪೂರಿಗಂತೂ ಸಕ್ಕತ್ತಾಗಿರುತ್ತೆ ನೀ ನೀವು ಈ ಥರ ಯಾವತ್ತೂ ಟ್ರೈ ಮಾಡಿರಲ್ಲ ಇನ್ ಕೇಸ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ಕಮೆಂಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಆರಾಮಾಗಿ ಮನೆಯಲ್ಲೇ ಮಾವಿನಕಾಯಿ ಸಾಗುನ ಮಾಡ್ಕೊಬೋದು ಈ ಸಾಗು ನಿಮಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ ನಮ್ಮ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಇದಂತೂ ಎಲ್ಲರಿಗೂ ತುಂಬಾ ಫೇವ್ರೇಟು ತುಂಬ ಮಾಡ್ತಾಯಿರ್ತಾರೆ ಎಲ್ಲ ಕಡೆಯೂ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಈ ರೆಸಿಪಿನ ಯಾರೂ ಬಿಡಲ್ಲ ಅಲ್ವಾ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೇ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ ನೋಡಿ ತುಂಬ ಇಷ್ಟ ಆಯಿತು ಅಂದರೆ ನೀವು ಜಾಸ್ತಿನೇ ಹಾಕ್ಕೊಬೋದು ಕಡಲೆಬೇಳೆ ಹಾಗೆಯೇ ಕಡಲೆ ಬೀಜ ಇಷ್ಟಪಡೋರು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಸ್ವಲ್ಪ ಹಸಿ ಹಸಿಯಾಗಿದ್ರೂ ತಿನ್ನಲಿಕ್ಕೆ ಚೆನ್ನಾಗಿರೋಲ್ಲ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಉದ್ದಿನಬೇಳೆ ಹಾಗೆ ಬೇಳೆನೂ ಹಾಕ್ಕೊಬೋದು ಬೇಕು ಅಂದರೆ ನಾನು ಜಸ್ಟ್ ಈಗ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡ್ತಿದ್ದೀರಲ್ವ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವನ್ನು ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಂತಹ ಎರಡು ದೊಡ್ಡ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಕೆಲವರು ಈರುಳ್ಳಿನ ಹಾಕೋದಿಲ್ಲ ಇಷ್ಟ ಆಯಿತು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಮಾವಿನಕಾಯಿನೇ ಹಾಕ್ಕೊಂಡು ಮಾಡ್ಕೋಬೋದು ತುರಿದಿದ್ದಂತಹ ಮಾವಿನಕಾಯಿನ ಬಟ್ ಇಲ್ಲಿ ನಮಗೆ ಈರುಳ್ಳಿ ಹಾಕ್ಕೊಂಡ್ರೇ ತುಂಬ ಇಷ್ಟ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಿದ್ದೀರಲ್ವ ಈಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಆ ರೀತಿ ಅರಶಿನ ಪೌಡರ್ನ ಹಾಕ್ಕೋಬೇಕು ನೋಡ್ತಿದ್ದೀರಲ್ವ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಡೈರೆಕ್ಟಾಗಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಹಂಗಾಗಿ ಎಣ್ಣೆಯಲ್ಲಿ ಕರೆದ್ರೆ ಅದು ಅರಶಿನ ಸ್ಮೆಲ್ಲೆಲ್ಲ ಹೋಗುತ್ತೆ ಹಂಗಾಗಿ ಹಾಕ್ಕೊಂಡೆ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಟೇಸ್ಟ್ಗೋಸ್ಕರ ಒಂದು ಚಿಟಿಕೆ ಅಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ತಿದ್ದೀನಿ ನೀವು ಡೈರೆಕ್ಟಾಗಿ ಜೀರಿಗೆನೇ ಹಾಕ್ಕೊಂಬೋದು ನೋ ಪ್ರಾಬ್ಲಮ್ ಬಟ್ ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಮಾವಿನಕಾಯಿ ತುರಿನ ತಗೊಂಡಿದ್ದೀನಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಇದರಲ್ಲಿರುವಂತಹ ನೀರೇನಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಬೇಕು ಯಾಕಂದರೆ ನಾವು ಚಿತ್ರಾನ್ನ ಮಾಡಬೇಕಾದ್ರೆ ಅದು ಹುಳಿ ಜಾಸ್ತಿ ಕೊಡುತ್ತೆ ಹಾಗಾಗಿ ಅದರಲ್ಲಿರುವಂತಹ ನೀರಿನ ಅಂಶನೆಲ್ಲ ನಾವು ರಿಮೂವ್ ಮಾಡಬೇಕು ಆಮೇಲೇ ಈಗ ಚಿತ್ರಾನ್ನಕ್ಕೆ ಹಾಕ್ಕೊಳ್ಬೇಕು ಆಗಲೇ ತುಂಬ ಟೇಸ್ಟು ಚೆನ್ನಾಗಿ ಬರೋದು ನೋಡ್ತಿದ್ದೀರಲ್ವ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ಎಲ್ರಿಗೂ ಇಷ್ಟವಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಿದ್ದೀರಲ್ವ ಯಾವ ರೀತಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿತ್ತು ನೀವು ಈಗಲೇ ಹೋಗಿ ಟ್ರೈ ಮಾಡಿ ನಿಮಗೆಲ್ಲ ಎರಡು ರೆಸಿಪಿ ತುಂಬ ಇಷ್ಟ ಆಯಿತು ಅಂದ್ಕೊಳ್ತಿದ್ದೀನಿ ಇಷ್ಟ ಆದರೆ ಈಗಲೇ ಹೋಗಿ ಕಮೆಂಟ್ ಮಾಡಿ ಯಾವ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಳ್ಳಿಯಲ್ಲಿ ತುಂಬ ಖುಷಿ ಆಯಿತು ಯುಗಾದಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ವಿ ಈಗ ಸಿಟಿ ಕಡೆ ಸಿಟಿಗೆ ಹೋದ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾವು ಬಂದಿದ್ದಾಯಿತು ಹನಿ ಮಲಗಿದ್ಲು ರೆಡ್ಡಿ ಆಫೀಸ್ಗೆ ಹೋದರು ಹನಿ ಎದ್ದೇಳ್ತಿದ್ದಾಳೆ ಮಲಗಿದ್ದೆಲ್ಲ ಆಯಿತು ಒನ್ ಓ ಕ್ಲಾಕ್ ಏನೋ ಆಗಿದೆ ನೋಡಿ ಎದ್ಬಿಟ್ಟು ಅವಳು ಗೋಡಂಬಿ ಬೇಕು ದ್ರಾಕ್ಷಿ ಬೇಕು ಅಂತ ಕೇಳ್ತಿದ್ಲು ಅವಳಿಗೆ ಗೋಡಂಬಿ ದ್ರಾಕ್ಷಿ ಅಂದರೆ ತುಂಬ ಇಷ್ಟ ಪಿಸ್ತಾನೂ ತಿಂತಾಳೆ ಬಟ್ ಬಾದಾಮಿ ಮಾತ್ರ ತಿನ್ನಲ್ಲ ಅದು ಮೂರು ತುಂಬ ಇಷ್ಟಪಟ್ಟು ತಿಂತಾಳೆ ಮಧ್ಯಾಹ್ನ ಲಂಚ್ಗೆ ಬಂದಿದ್ದರು ಆಗ ತರಿಸ್ದೆ ಖಾಲಿ ಆಗಿತ್ತು ಹಂಗಾಗಿ ತರಿಸ್ದೆ ಅವಳಿಗೆ ಫುಲ್ ಖುಷಿ ಆಗಿಬಿಡ್ತು ನೋಡಿಬಿಟ್ಟು ಸೊ ಇದು ನೈಂಟಿ ರುಪೀಸು ಟೂ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ದ್ರಾಕ್ಷಿ ಹಾಗೇ ಈ ಗೋಡಂಬಿ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸು ಟೂ ಫಿಫ್ಟಿ ಗ್ರಾಮ್ಸು ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಬಾಕ್ಸಸಲ್ಲಿ ಹಾಕ್ತಿದ್ದೆ ಅವಳು ಎಲ್ಲ ತೀಟೆ ಇದ್ಲು ಎತ್ಕೊಳೋದು ಚೆಲ್ಲಾಕೋದು ಎಲ್ಲ ಮತ್ತು ಇದು ಬಾಕ್ಸಸ್ ಬಂದುಬಿಟ್ಟು ನಾನು ಡಿ ಮಾರ್ಟಲ್ಲಿ ತಂದಿದ್ದು ಅದು ಶಾಪಿಂಗು ನೀವು ನೋಡಿಲ್ಲ ಅಂದರೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಲ್ಲಾಂದರೆ ಐ ಕಾರ್ಡ್ ಹಾಕ್ತೀನಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು ತುಂಬ ಅಫರ್ಡೆಬಲಲ್ಲೇ ಸಿಕ್ತು ಅದು ತುಂಬ ವರ್ತ್ ಅನ್ನಿಸ್ತು ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ ಆರಾಮಾಗಿ ತಗೋಬೋದು ನೀವು ಎಲ್ಲ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದು ಪ್ಯಾಕಪ್ ಸಿಕ್ಸು ಸಮ್ಥಿಂಗ್ ಬರುತ್ತೆ ನೈಂಟಿ ನೈನ್ ರುಪೀಸ್ ಅನಿಸುತ್ತೆ ನಾನು ಈ ರೀತಿ ಎಲ್ಲನೂ ಡ್ರೈ ಫ್ರೂಟ್ಸ್ ಹಾಕಿಡೋದಕ್ಕೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೂ ಅಷ್ಟೇ ಲುಕ್ಕು ತುಂಬ ಚೆನ್ನಾಗಿತ್ತು ಇವ್ನಿಂಗು ಮದುವೆ ಇತ್ತು ನಮ್ಮ ರಿಲೇಟಿವ್ಸ್ದು ನೈಲ್ ಪಾಲಿಷ್ ಹಾಕೊಳ್ಳೋಣ ಅಂತ ನೋಡ್ತಿದ್ದೆ ಯಾವ್ದು ಹಾಕ್ಕೊಳ್ಳೋಣ ಯಾವ್ದು ಸೂಟ್ ಆಗುತ್ತೆ ಅಂತ ಎನ್ ವೈಬೇದು ಇದೆ ಹಾಗೆಯೇ ವಿ ನೈನ್ ಅಂತ ಕಂಪ್ನಿದು ಯಾವ್ದು ಚೆನ್ನಾಗಿರುತ್ತೆ ಅಂತ ನೋಡೋಣ ಅಂತ ನೋಡ್ತಿದ್ದೆ ಇದು ಎಲ್ಲೋ ಕಲರು ಸ್ವಲ್ಪ ಲೆಮನ್ ಎಲ್ಲೋ ಕಲರ್ ಬರುತ್ತಲ್ವ ಆ ಥರ ಚೆನ್ನಾಗಿತ್ತು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಇದು ವಿ ನೈನ್ದು ಇದು ಸ್ವಲ್ಪ ಶೈನಿಂಗ್ ಕೊಡ್ತಿದೆ ನೀವು ನೋಡ್ತಿರ್ಬೋದು ಹಾಗೆ ಪರ್ಪಲ್ ಕಲರಲ್ಲಿದೆ ಓಕೆ ಇದು ಓಕೆ ಅನ್ನಿಸ್ತು ಸೊ ಎಲ್ಲೋ ಕಲರ್ನ ರಿಮೂವ್ ಮಾಡಿ ಇದೇ ಇರಲಿ ಅನ್ನಿಸ್ತು ನೋಡ್ತಿರ್ಬೋದು ಅದು ಚೆನ್ನಾಗಿದೆ ನಾನು ಬ್ಲ್ಯಾಕ್ ಡ್ರೆಸ್ ಹಾಕೋಣ ಅಂದ್ಕೊಂಡಿದ್ದೀನಿ ಫುಲ್ ಗ್ರ್ಯಾಂಡಾಗಿದೆ ನೋಡೋಣ ಅದಕ್ಕೂ ಮ್ಯಾಚ್ ಆಗುತ್ತೆ ಸ್ವಲ್ಪ ಲೈಟಾಗಿ ಅಂತ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಸೊ ಈ ವಿಡಿಯೋ ವೆನ್ಸ್ಡೇ ಬರ್ಬೋದು ಮೋಸ್ಟ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ ಊರಿಂದ ಹಂಗೆ ಬರ್ತಾ ಸೊ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತಿದ್ದೀನಿ ಈಗ ನೈಲ್ ಪಾಲಶ್ ಎಲ್ಲ ಹಾಕ್ಕೊಂಡಿದ್ದಾಗಿದೆ ಈಗ ರೆಡಿ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಈಗ ಮದುವೆಗೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ನನ್ನ ಫೈನಲ್ ಲುಕ್ ಈ ರೀತಿಯಾಗಿದೆ ಸೊ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದೆ ಫುಲ್ಲು ಲಾಂಗ್ ಡ್ರೆಸ್ಸು ನೋಡ್ತಿರ್ಬೋದು ನನಗೆ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ ಆಲ್ಮೋಸ್ಟ್ ನನ್ನ ಹತ್ರ ಬ್ಲ್ಯಾಕ್ ಡ್ರೆಸ್ಸಸ್ಸು ಹಾಗೆಯೇ ಸ್ಯಾರೀಸು ತುಂಬಾ ಇದೆ ನೋಡ್ತಿದ್ದೀರಲ್ವ ನನ್ನ ಟೋಟಲ್ ಔಟ್ಫಿಟ್ ಯಾವ ರೀತಿ ಇದೆ ಅಂತ ತುಂಬ ಗ್ರ್ಯಾಂಡಾಗಿತ್ತು ಹಾಗೆಯೇ ಸಿಂಪಲ್ಲಾಗೆ ರೆಡಿ ಆಗಿದ್ದೆ ನೋಡಿ ಈ ಮೇಕಪ್ ಲುಕ್ ಬೇಕು ಅಂದರೆ ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ಸೊ ನಮ್ಮ ಅಕ್ಕ ಮಗಳು ಎಲ್ಲರೂ ಚೆನ್ನಾಗಿ ಆಗಿದ್ರು ಅವ್ರದ್ದೆಲ್ಲ ಒಂದು ವ್ಯೂ ನೋಡಿಸ್ತೀನಿ ನನಗೆ ಒಬ್ಬರು ಅಕ್ಕ ಇದ್ದಾರೆ ಅವ್ರಿಗೆ ಇಬ್ಬರು ಕಿಟ್ಸ್ ಇದ್ದಾರೆ ಇವರ ಹೆಸರು ಸಮೃದ್ಧಿ ಅಂತ ಇವಳು ಯು ಕೆ ಜಿ ಓದ್ತಿದ್ದಾಳೆ ಇವ್ರು ಹಾಕಿರೋ ಡ್ರೆಸ್ ಬಂದುಬಿಟ್ಟು ಟೂ ತೌಸಂಡ್ ಸಮಥಿಂಗ್ ಅನಿಸುತ್ತೆ ತುಂಬ ಗ್ರ್ಯಾಂಡಾಗಿ ಹಾಗೆ ಲಾಂಗ್ ಥರ ತುಂಬ ಚೆನ್ನಾಗಿತ್ತು ಮತ್ತು ಹನಿದ್ ಬಂದು ಅವ್ರು ನೇಮಿಂಗ್ ಸೆರೆಮನಿಗೆ ತೊಗೊಂಡಿದ್ದು ಅದು ತುಂಬ ಚೆನ್ನಾಗಿತ್ತು ಸೊ ನೋಡಿ ಅವಳು ಔಟ್ಫಿಟ್ ಈ ರೀತಿ ಆಗಿದೆ ಅವಳು ಹತ್ರ ಇರ್ತಾನೆ ಇರಲಿಲ್ಲ ಫ್ರಾಕ್ ಅಂದರೆ ಇಷ್ಟನೇ ಆಗೋಲ್ಲ ತುಂಬ ಕಷ್ಟಪಟ್ಟು ಫ್ರಾಕ್ ಹಾಕಿದ್ವಿ ಈಗ ಮದುವೆಗೆ ಹೋಗ್ತಿದ್ದೀವಿ ನೋಡಿ ಅಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗೆ ಮಾಡಿದ್ರು ಜನ ಅಂತೂ ತುಂಬ ಜಾಸ್ತಿ ಇದ್ದರು ಸ್ವಲ್ಪ ಟೈಮ್ ಆಯಿತು ಎಲ್ಲ ಒಳಗಡೆ ಹೋಗ್ತಿದ್ದೀವಿ ನೋಡ್ತಿರ್ಬೋದು ಜನ ಯಾವ ರೀತಿಯಾಗಿದ್ದಾರೆ ಅಂತ ಇವರು ಅಮ್ಮ ಕಡೆಯವ್ರ ರಿಲೇಷನ್ನು ಸೊ ತುಂಬಾ ಬಂದಿದ್ದರು ರಿಲೇಟಿವ್ಸು ಜಾಸ್ತಿ ಹೊತ್ತು ಮಾತಾಡಿಕೊಂಡು ಅಲ್ಲೇ ಟೈಮ್ ಆಗೋಯ್ತು ಸಪ್ರೇಟ್ ಎಲೆ ಹಾಕ್ಸ್ಕೊಂಡಿದ್ಲು ಸಮೃದ್ಧಿನೇ ಸಪ್ರೇಟ್ ಎಲೆ ಹಾಕ್ಸ್ಕೊಂಡಿದ್ಲು ಸೊ ಇಷ್ಟ ಬಂದಂಗೆ ತಿಂದರು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ವೆರೈಟೀಸ್ ಎಲ್ಲ ಮಾಡಿಸಿದ್ರು ಸೊ ನಾವು ಲಾಸ್ಟಲ್ಲಿ ಬರಬೇಕಾದ್ರೆ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ ಹಾಗೇನೆಲ್ಲ ಐಸ್ ಕ್ರೀಮು ಪಾನಿಪುರಿ ಬೀಡ ಹಾಗೆ ಫ್ರೂಟ್ ಸಲಾಡು ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ತಿನ್ಕೊಂಡಿದ್ದಾಯ್ತು ಇವರು ನಮ್ಮ ದೊಡ್ಡಮ್ಮ ಮಗಳು ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಕ್ಕ ಮಗಳು ಸೊ ಅವರೆಲ್ಲ ಬಂದಿದ್ದರು ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇದಾಯಿತು ಈಗ ರಿಟರ್ನ್ ಮನೆಗೆ ಹೋಗೋದೆ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್